ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯಶ್ರೀ ಸುಂಗಾರ್. ಸಮ್ಮಿಶ್ರ ಸರ್ಕಾರವನ್ನು ಕೆಡವಿ ಸಿಎಂ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿರೋ ಗೋಕಾಕ್ ಸಾಹುಕಾರ ರಮೇಶ್ ಜಾರಕಿಹೊಳಿಯವರನ್ನ ಶತಾಯಗತಾಯ ಹಣೆಯಲು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ಭರ್ಜರಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಹಂತದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟು ಹೊಸದಾಳ ಉರುಳಿಸಿರೋ ದಳಪತಿಗಳು ಸಾಹುಕಾರನ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗಿಸಲು ಮುಂದಾಗಿದ್ದಾರೆ. ಅಷ್ಟಕ್ಕೂ ಗೌಡ್ರ ಲೆಕ್ಕಾಚಾರ ಏನಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಹೌದು, ಬೆಳಗಾವಿ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಹಾಗೂ ಬೆಳಗಾವಿ ಪಿಎಲ್ಡಿ ಬ್ಯಾಂಕ್ನಿಂದ ಹೊತ್ತಿಕೊಂಡ ಬೆಳಗಾವಿ ಬೆಂಕಿ ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವನ್ನೇ ಆಹುತಿ ಪಡೆದಿದ್ದು ಈಗ ಇತಿಹಾಸ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರು ತಮ್ಮ ಸ್ವಪಕ್ಷಗಳ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿ ಅನರ್ಹಗೊಂಡು ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ನಿನ್ನೆ ಅಷ್ಟೇ ತೀರ್ಪು ನೀಡಿದ್ದು ಹಿಂದಿನ ಸ್ಪೀಕರ್ ಮಾಡಿದ್ದ ಅನರ್ಹತೆ ಆದೇಶವನ್ನ ಎತ್ತಿ ಹಿಡಿದಿದ್ದು ಅನರ್ಹರು ಉಪಚುನಾವಣೆಗೆ ಸ್ಪರ್ಧಿಸಬಹುದು ಎಂದು ಆದೇಶ ನೀಡಿದ್ದು ಅನರ್ಹರಿಗೆ ಆನೆ ಬಲ ಬಂದಂತಾಗಿದೆ. ಸರ್ಕಾರದ ಪತನಕ್ಕೆ ಕಾರಣವಾಗಿರೋ ರಮೇಶ್ ಮೇಲೆ ಒಳಗೊಳಗಿ ಕುದಿಯುತ್ತಿರೋ ಮಾಜಿ ಸಿಎಂ ಕುಮಾರಸ್ವಾಮಿ ಗೋಕಾಕ್ ಸಾಹುಕಾರನನ್ನ ಸೋಲಿಸಲು ಎಷ್ಟು ಸಾಧ್ಯವೋ ಅಷ್ಟು ತಂತ್ರಗಾರಿಕೆ ಹೆಣೆಯುತ್ತಿದ್ದಾರೆ. ಕೆಲ ದಿನಗಳಿಂದಷ್ಟೇ ಬೆಳಗಾವಿಗೆ ಬಂದಾಗ ರಮೇಶ್ ಜಾರಕಿಹೊಳಿ ಮೇಲೆ ಹರಿಹಾಯ್ದಿದ್ದ ಅವರು ರೈತರಿಗೆ ಕಬ್ಬಿನ ಬಾಕಿ ನೀಡದ ಅವರೆಂತ ಸಾಹುಕಾರರು, ಸಾಹುಕಾರರಾದ್ರೂ ಹೇಗಾದ್ರು ಎಂದು ಪ್ರಶ್ನಿಸುವ ಮೂಲಕ ಸಾಹುಕಾರನ ಬುಡಕ್ಕೆ ಕೈ ಹಾಕಿದ್ರು. ಆಗ ಕುಮಾರಸ್ವಾಮಿ ಏನಂತ ಮಾತನಾಡಿದ್ರು ನೀವೊಮ್ಮೆ ಕೇಳ್ಬಿಡಿ, ನಂತರದಲ್ಲಿ ದಳಪತಿಗಳ ಮಾಸ್ಟರ್ ಪ್ಲಾನ್ ಕುರಿತು ಹೇಳ್ತೀವಿ. ಗೋಕಾಕ್ನಲ್ಲಿ ಬೆಳಗಾವಿ ಸಾಹುಕಾರರು ಸಾಹುಕಾರರು ಅಂತೀರಿ, ಪಾಪ ಹೆಣ್ಣು ಮಕ್ಳು ಈಗೂ ನಮ್ಮ ಸಾಹುಕಾರದಿಂದ ನಿಮ್ಮ ಗೋಕಾಕ್ನಲ್ಲಿ ನೆನ್ನೆ ಮೊನ್ನೆ ಇದೇನೋ ಈಗ ಬಂಡೆ ಬೀಳ್ತದೆ ಅಂತೇಳಿ ಇವತ್ತೇನು ಹೊಡೆಯತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರಲ್ಲ, ಅವೇ ನಮ್ಮ ಸಾಹುಕಾರರು ಸಾಹುಕಾರದ ಪಾಪ ಅಮ್ಮಾಯಿಗೆ ಹೆಣ್ಣು ಮಕ್ಳು ಈಗಲೂ ಮಾತಾಡ್ತವೆ. ಯಾರು ಸಾಹುಕಾರರು, ಹೆಂಗ್ ಸಾಹುಕಾರ ಆಗೋರು, ಆ ಕಬ್ಬು ಬೆಳೆಗಾರರು ದುಡ್ಡು ಕೊಡಲಿಲ್ಲ ಅಂತ ಭಯ ಬಡ್ಕೋತಾರೆ, ಮತ್ತು ಅವ್ರನ್ನೇ ಸಾಹುಕಾರರು ಅಂತೀರಿ. ನಾವು ಎಲ್ಲಿಂದ ಇವ್ರು ಸಾಹುಕಾರ ಆಗಿದ್ದು ಎಲ್ಲಿ ಅಂತ ಹೇಳಿ ಇರಲಿ. ಯಾಕೆಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿಯವರ ಮಾತುಗಳನ್ನ ಕೇಳಿದ್ರೆ ಸ್ಪಷ್ಟವಾಗಿ ಗೊತ್ತಾಗುವುದು ಅವರ ಪ್ರಮುಖ ಟಾರ್ಗೆಟ್ಗಳ ಪೈಕಿ ರಮೇಶ್ ಜಾರಕಿಹೊಳಿ ಕೂಡ ಒಬ್ಬರು ಅಂತ. ಹೀಗಾಗಿಯೇ ಜೆಡಿಎಸ್ ವರಿಷ್ಠ ದೇವೇಗೌಡರೊಂದಿಗೆ ಚರ್ಚಿಸಿ ದಾಳ ಉರುಳಿಸಿರೋ ಕುಮಾರಸ್ವಾಮಿ ಗೋಕಾಕ್ನಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಹಾಕದೇ ಇರಲು ತೀರ್ಮಾನಿಸಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿ ಜಾತ್ಯತೀತ ಮತಗಳು ವಿಭಜನೆಯಾಗದಂತೆ ನೋಡಿಕೊಂಡು ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಅವರಿಗೆ ತಕ್ಕ ಪಾಠ ಕಲಿಸಲು ರಣತಂತ್ರ ರೂಪಿಸಿದ್ದಾರೆ. ಆದರೆ ದಳಪತಿಗಳ ಈ ರಣತಂತ್ರಕ್ಕೆ ಗೋಕಾಕ್ ಕ್ಷೇತ್ರದ ಮತದಾರ ಪ್ರಭುಗಳು ಯಾವ ರೀತಿ ಪ್ರತಿಕ್ರಿಯೆ ನೀಡಲಿದ್ದಾರೆ ಎಂಬುದಕ್ಕೆ ಕಾಲವೇ ಉತ್ತರಿಸಬೇಕು. ಭಾಗ್ಯಶ್ರೀ ಸುಂಗಾರ್, ಬಿಗ್ ನ್ಯೂಸ್ ಕನ್ನಡ, ಬೆಳಗಾವಿ.